ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ. ಹೊಸ ಆಂಬುಲೆನ್ಸ್ ಹಾಗೂ ವೈದ್ಯಕೀಯ ಉಪಕರಣಗಳ ಖರೀದಿ ಟೆಂಡರ್ನಲ್ಲಿ ಭಾರೀ ಭ್ರಷ್ಟಾಚಾರ ನಡೆಯುತ್ತಿರುವುದು ಗೊತ್ತಾಗಿದೆ. ಆರೋಗ್ಯ ಇಲಾಖೆಯಲ್ಲಿನ ಅಧಿಕಾರಿಗಳು ನಿಯಮಗಳನ್ನೇ ತಿರುಚಿದ್ದಾರೆ. ನಿರ್ದಿಷ್ಟ ಕಂಪನಿ ಅನುಕೂಲಕ್ಕೆ ಕೆಟಿಟಿಪಿ ಕಾಯ್ದೆ ಉಲ್ಲಂಘನೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಅಕ್ರಮ ನಡೆದಿರುವುದು ಹೇಗೆ, ಯಾವ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ, ಅಧಿಕಾರಿಗಳು ಹೇಳೋದೇನು ಎನ್ನುವ ಮಾಹಿತಿ ಇಂದಿನ ವಿಜಯವಾಣಿ ಮುಖಪುಟದ ವರದಿಯಲ್ಲಿದೆ. ಬಿಹಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರ್ಯಾಲಿ ಮೇಲೆ ದಾಳಿಗೆ ಸಂಚು, ಉಗ್ರ ಚಟುವಟಿಕೆಗೆ ದೇಣಿಗೆ ಸಂಗ್ರಹ ಪ್ರಕರಣವನ್ನು ಎನ್ಐಎ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಈ ವೇಳೆ ಹಲವು ಆಘಾತಕಾರಿ ಅಂಶಗಳು ಬಯಲಿಗೆ ಬಂದಿವೆ. ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆ ಸಂಪರ್ಕ ಹೊಂದಿರುವ ಶಂಕಿತರು ಸಾಮಾಜಿಕ ಜಾಲತಾಣದಲ್ಲಿ ಪ್ರತ್ಯೇಕ ಚಾನೆಲ್ಗಳನ್ನು ಸೃಷ್ಟಿಸುವ ಮೂಲಕ ಉಗ್ರವಾದ ಬೋಧಿಸುತ್ತಿದ್ದರು. ಈ ಸುದ್ದಿ ಇಂದಿನ ಮುಖಪುಟದಲ್ಲಿದೆ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಘೋಷಿಸಿರುವ ಗ್ಯಾರಂಟಿ ಯೋಜನೆಗಳ ನಿರ್ಧಾರವಾಗಲಿದೆ. ಆದರೆ ಕುತೂಹಲವಿರುವುದು ಇವುಗಳನ್ನು ಪಡೆಯಲು ಅಥವಾ ಅರ್ಹತೆಗೆ ಯಾವ ಷರತ್ತುಗಳನ್ನು ವಿಧಿಸಲಾಗುತ್ತದೆ ಎನ್ನುವ ಬಗ್ಗೆ. ಅಧಿಕಾರಿಗಳು ಹೇಳೋದೇನು, ಸಿಎಂ ಸಚಿವರು ಪಟ್ಟು ಹಿಡಿದಿರುವುದು ಯಾವುದಕ್ಕೆ ಎಂಬ ಮಾಹಿತಿ ಇಂದಿನ ಸಂಚಿಕೆಯಲ್ಲಿದೆ. ಕಾಡಂಚಿನಲ್ಲಿರುವ ಹಾಗೂ ವನ್ಯಜೀವಿಗಳ ದಾಳಿ ಆತಂಕವಿರುವ ಜನರ ಬೇಡಿಕೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ವನ್ಯಪ್ರಾಣಿಗಳ ದಾಳಿಯಿಂದಾಗಿ ಉಂಟಾಗುವ ಮಾನವ ಹಾನಿ, ಶಾಶ್ವತ ಅಂಗವೈಕಲ್ಯ, ಭಾಗಶಃ ಅಂಗವೈಕಲ್ಯ ಹಾಗೂ ಗಾಯಾಳುಗಳು ಆಸ್ತಿಪಾಸ್ತಿ ನಷ್ಟಕ್ಕೆ ನೀಡುವ ಪರಿಹಾರ ಮೊತ್ತವನ್ನು ಅರಣ್ಯ ಇಲಾಖೆ ದ್ವಿಗುಣಗೊಳಿಸಿದೆ. ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ. ರಾಜ್ಯದ ಎಲ್ಲಾ ಶಾಲಾ ಕಾಲೇಜುಗಳು ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ಇದು ಮುಂದೆ ಪ್ರತಿದಿನ ಸಂವಿಧಾನ ಪೀಠಿಕೆ ಅಥವಾ ಪ್ರಸ್ತಾವನೆಯನ್ನ ವಿದ್ಯಾರ್ಥಿಗಳು ವಾಚಿಸಲಿದ್ದಾರೆ. ಇದಕ್ಕೆ ಪೂರಕವಾಗಿ ಆದೇಶ ಹೊರಡಿಸಲು ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇದಕ್ಕೇನು ಕಾರಣ, ಯಾವ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎನ್ನುವ ವಿವರ ಸಮಸ್ತ ಕರ್ನಾಟಕ ಪುಟದಲ್ಲಿದೆ. ದೇವಾಲಯದ ವಿಚಾರದಲ್ಲಿ ತೆಲಂಗಾಣ ವಿಶಿಷ್ಟ ದಾಖಲೆಯೊಂದಕ್ಕೆ ಪಾತ್ರವಾಗ್ತಾ ಇದೆ. ಜಗತ್ತಿನ ಪ್ರಥಮ 3D ಮುದ್ರಿತ ಹಿಂದೂ ದೇವಾಲಯವನ್ನ ಇಲ್ಲಿ ನಿರ್ಮಿಸಲಾಗ್ತಾ ಇದೆ. ಮೂರು ಗರ್ಭಗುಡಿಗಳನ್ನು ಹೊಂದಿರುವ ಈ ದೇಗುಲದ ವಿಶೇಷತೆಗಳ ಬಗ್ಗೆ ತಿಳಿಯಲು ಇಂದಿನ ದೇಶ ವಿದೇಶ ಪುಟ ನೋಡಿ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದ್ದು ವರ್ಷಾಂತ್ಯಕ್ಕೆ ಪೂರ್ಣಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ಮಂದಿರದಲ್ಲಿ ರಾಮಲಲ್ಲ ವಿಗ್ರಹವನ್ನ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಪ್ರತಿಷ್ಠಾಪಿಸಲು ಉದ್ದೇಶಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರೇ ರಾಮಲಲ್ಲ ಪ್ರಾಣ ಪ್ರತಿಷ್ಠೆ ನೆರವೇರಿಸಲಿದ್ದಾರೆ. ಈ ಸುದ್ದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ. ನೇಪಾಳದ ಪ್ರಧಾನಿ 4 ದಿನಗಳ ಭೇಟಿಗಾಗಿ ಭಾರತಕ್ಕೆ ಆಗಮಿಸಿದ್ದಾರೆ. ಎರಡೂ ದೇಶಗಳ ನಡುವೆ ನಡೆಯುತ್ತಿರುವ ರಾಮಾಯಣ ಸರ್ಕ್ಯೂಟ್ಗೆ ಸಂಬಂಧಿಸಿದಂಥ ಯೋಜನೆಗಳನ್ನು ತ್ವರಿತಗೊಳಿಸಲು ನಿರ್ಧರಿಸಲಾಗಿದೆ. ಉಭಯ ನಾಯಕರು ಹೇಳಿದ್ದೇನು ಎನ್ನುವ ಮಾಹಿತಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ. ಚಿತ್ರರಂಗದಲ್ಲಿ ಸಾಮಾನ್ಯವಾಗಿ ನಾಯಕ ನಟರ ಸಂಭಾವನೆಗಿಂತ ನಾಯಕಿಯರ ಸಂಭಾವನೆ ಕಡಿಮೆ ಇರುತ್ತದೆ. ಆದರೆ ಈಗ ಕಾಲ ಬದಲಾದಂತೆ ನಟ ನಟಿಯರ ಸಂಭಾವನೆಯಲ್ಲೂ ಸಮಾನತೆ ಉಂಟಾಗುತ್ತಿದೆ. ಹೀಗಾಗಿ ನಟಿಯರು ಕೂಡ ಸಾಕಷ್ಟು ಗಳಿಕೆ ಮಾಡುತ್ತಿದ್ದಾರೆ. ಹಾಲಿವುಡ್ನಲ್ಲೂ ಮಿಂಚುತ್ತಿರುವ ಪ್ರಿಯಾಂಕಾ ಚೋಪ್ರಾ ಭಾರತದ ದುಬಾರಿ ನಟಿ ಎನಿಸಿದ್ದಾರೆ. ಅವರ ಸಂಭಾವನೆ ಎಷ್ಟು ಎನ್ನುವ ವಿವರ ಇಂದಿನ ಸಿನಿವಾಣಿಯಲ್ಲಿದೆ. ಇವಿಷ್ಟೇ ಎಲ್ಲ ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ನೋಡಿ. ಸಿಎಂ ಸಿದ್ದುನಾ ಡಿಕೆಶಿನಾ ಆಸೆ ಪಟ್ಟವರೆಲ್ಲ ಚೀಫ್ ಮಿನಿಸ್ಟರ್ ಆಗ್ಬಿಡ್ಬೇಕು ಅಂತ ಆಗಕ್ಕಾಗಲ್ಲ. ಡಿಕೆ ಶಿವಕುಮಾರ್ ಏನು ಆಸೆ ಇಲ್ವಾ? ಆಸೆ ಇಲ್ಲದೆ ಹೋದ್ರೆ ಮನುಷ್ಯ ಹೆಂಗ್ರೆ ಆಗ್ತದೆ? ಅಮಾಯಕರ ರಕ್ತ ಹೀಳ್ತಿದ್ದಾರೆ ರಾಜಕಾರಣಿಗಳು. ಕುತ್ತಿಗೆ ಕುಯ್ಯೋದು ಹೇಗ್ ಧರ್ಮ ಆಗತ್ತೆ? ವಿಜೇಂದ್ರ ಹತ್ರ ಸಿಡಿಗಳಿವೆ. ನಾನು ಯಾರ ಮನೆಯಲ್ಲೂ ಮಲಗಲ್ಲ, ಬಿಟ್ಟರೆ ಸ್ಫೋಟನೇ ಆಗುತ್ತೆ. ಇದರಿಂದ ಭಯ ಪಡ್ಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಈಶ್ವರಪ್ಪ ಅವರು ಕೂಡ ಏನು ಸಾಚ ಅಲ್ಲ. ನನ್ನನ್ನೇ ಬೇಕಾದ್ರೆ ಸೀಳ್ರಿ ಸೀಳ್ರಿ ಗೊಚ್ಚಾಗ್ಬೇಕು ಅಂತ ಯಾವ ಗಟ್ಸ್ ಮೇಲೆ ಹೇಳ್ತಾ ಇದ್ರಿ? ನನಗೆ ಬುದ್ಧಿ ಹೇಳೋ ಮಟ್ಟಿಗೆ ನೀವು ಬೆಳೆದಿ ಅಂತ ನನಗೆ ಗೊತ್ತಿರ್ಲಿಲ್ವಲ್ಲ. ದೇವೇಗೌಡರ ಮೇಲೂ ಕೂಡ ಶೂಟ್ ಮಾಡ್ಬಿಡ್ತಾರೆ. ಜೈಲ್ ಹೋಗೋಕೆ ರೆಡಿನಾ? ನಾ ತಪ್ಪು ಮಾಡಿಲ್ಲ. ಇಲ್ಲಿ ದಂಬ್ ಇದ್ರೆ ಏನ್ ಚಾಲೆಂಜ್ ಮಾಡ್ತಿದ್ರಾ? ಅಲ್ಲಿ ಹೋಗೋಕೆ ಸ್ವಾಮಿಗಳು ಬಗಲ್ತಾ ಇರ್ತದೆ. ಯಾವ ಮುಖ ಇಟ್ಕೊಂಡು ಜನರ ಹತ್ರ ಹೋಗ್ತೀರಿ? ಅಸಹ್ಯ ಆಗಿ ನಾನು ಹೊರಗಡೆ ಬಂದಿದ್ದೆ. ಬಲಿಪುಷ್ಟ ಆಗಿದೆ ಅಲ್ವೇ?